ಹಲೋ, ಹೇಳ, ನಿಂದು ಪ್ರತಾಪ ಎಷ್ಟು ಹೇಳ್ಕೊತೀಯ? ನಮಸ್ಕಾರ ಸರ್, ನನ್ನ ಹೆಸರು ಗುರುಪ್ರಸಾದ್ ಅಂತ ಮಾತಾಡ್ತಾ ಇರೋದು. ಹೇಳಿ ಹೇಳಿ ಹೇಳಿ, ನಿಂದು ಅವತಾರ ಇದೆ ಸರ್. ತುಂಬಾ ಖುಷಿ ಆಯ್ತು ಸರ್, ಏಯ್ ತುಂಬಾ ತುಂಬಾ ಸುಳ್ಳು ಖುಷಿ ಆಯ್ತು. ಹೇಳ್ದ, ಸುಳ್ಳು ಹೇಳ್ತೀರ ನಿಮ್ಮ? ಇಲ್ಲ ಸರ್, 100% ಖುಷಿ ಆಯ್ತು ಸರ್. ನಾನು ಗರ್ಭರಕ್ಷದಲ್ಲಿ ಇದ್ದೀನಿ ಸರ್, ಗರ್ಭರಕ್ಷದಲ್ಲಿ ಗ್ರೂಪ್ ಅಲ್ಲಿ ಇದ್ದೀನಿ. ಹೌದಾ? ನನ್ನ ಹೆಸರು ಗುರುಪ್ರಸಾದ್ ಅಂತ. ನನಗೆ ರೀಸೆಂಟ್ ಆಗಿ ಗಂಡು ಪಾಪು ಆಗಿದೆ ಸರ್, ನಾರ್ಮಲ್ ಡೆಲಿವರಿ ಆಗಿ 3 months ಆಯ್ತು. ನನ್ನ ಮಗ ಇವತ್ತು ಈ ಮಟ್ಟಿಗೆ ಬೆಳೀತಿದ್ದಾನೆ ಅಂದ್ರೆ ನಾನು ಗರ್ಭರಕ್ಷಾ ಗ್ರೂಪ್ ನ ತುಂಬಾ ತುಂಬಾ ದೇವರು ಅಂತ ನಂಬ್ತೀನಿ ಸರ್. ಕೆಲವೊಂದ್ ಮೂಮೆಂಟ್ ಅಲ್ಲೂ, ಸಣ್ಣ ಸಣ್ಣ ಮೂಮೆಂಟ್ ಅಲ್ಲೂ ಕೂಡ ಸಣ್ಣ ಸಣ್ಣ ಶೇರ್ ಮಾಡ್ಕೊಂಡು ಕೂಡ ಅದಕ್ಕೆ ಆನ್ಸರ್ ಸಿಕ್ಕಿದೆ, ಅದರಂತೆ ಫಾಲೋ ಮಾಡಿದೀನಿ. ಇವತ್ತು ನನ್ನ ಮಗ ತುಂಬಾ ಆರೋಗ್ಯವಾಗಿದ್ದಾನೆ ಸರ್, ತುಂಬಾ ಆರೋಗ್ಯವಾಗಿದ್ದಾನೆ. ಸಿಟಿಲ್ ಇದ್ದನ್ನ ಹಳ್ಳಿಗೆ ಕರ್ಕೊಂಡು ಹೋಗಿದ್ದೀನಿ. ನನ್ನ ತಾಯಿನೇ ಅವ್ರಿಗೆ ಬಾಣ್ತನ ಮಾಡ್ತಿದ್ದಾರೆ. ಆಕ್ಚುಲಿ ನಮ್ಮ ಅತ್ತೆಗೆ ಸ್ವಲ್ಪ ಕಿಡ್ನಿ ಮೇಲ್ಗಡೆ ಸ್ಟೋನ್ ಆಗಿ ಆಪರೇಷನ್ ಮಾಡಿದಾಗ ಬ್ರೈನ್ ಸ್ಟ್ರೋಕ್ ಅಂತ ಹಾಕಿ ಅವ್ರ ಕೈಲಿ ಮಾಡಕ್ ಆಗಿಲ್ಲ ಅಂತ ನಮ್ಮ ತಾಯಿ ಹತ್ರನಿಗೆ ಕರ್ಕೊಂಡು ಹೋಗಿದ್ದೀನಿ ಸರ್. ನಿಮ್ ತಾಯಿ ದೇವ್ರು ಅಂದ್ರೆ ನಮ್ಗೆ ಹೆಣ್ಮಕ್ಳಿಲ್ಲ ಅವ್ರ ಹತ್ರ. ನಾನು ನಮ್ಮ ಅಣ್ಣ ಇದ್ರೆ ನನಗ ನಮ್ಮನೇಲಿ ಅವಳೊಬ್ಳು ಮಗಳಾಗಿದ್ದಾಳೆ. ಹಾಗಾಗಿ ನಮ್ಮಮ್ಮನಿಗೆ ಹೆಣ್ಮಕ್ಳು ಕಂಡ್ರೆ ತುಂಬಾ ಇಷ್ಟ. ನನ್ನನ್ನ ಹೆಣ್ಣಾಗ್ಬೇಕು ಅಂತ ಅನ್ಕೊಂಡಿದ್ದೆ, ಎಕ್ಸ್ಪೆಕ್ಟ್ ಮಾಡಿದ್ರಂತೆ ಅವರು. ಬಟ್ ನಾನು ಗಂಡು ಹೆಣ್ಣಿನ ಕತೆ ಬೇಡ, ಇವಾಗ ನಿನಗೆ ಮತ್ತೇನು ಮಗು ಆಗತ್ತೆ, ಯಾವುದೇ ಕಾರಣಕ್ಕೂ ಜೀವನ ಪರ್ಯಂತ ಆಪರೇಷನ್ ಮಾಡಿಸ್ಬಿಡ, ಯಾಕಂದ್ರೆ ಅದು ಅಪ್ರಾಕೃತಿಕ, ಅದು ಒಳ್ಳೇದಾಗುತ್ತೆ ನಿನಗೆ. ಶಿಶು ಸಂಜೀವಿನಿ ಅಂತ ತರಿಸು, ಆ ಶಿಶು ಸಂಜೀವಿನಿ ಕೊಡೋದ್ರಿಂದ ಮಗು 10 ವರ್ಷದವರೆಗೂ ವೈದ್ಯರಿಂದ ದೂರ ಇರ್ಬೋದು. ನಂದೊಂದು ಯಾವುದೇ ಕಾರಣಕ್ಕೂ ಹಾಲು ಬಿಡಿಸಕ್ ಹೋಗ್ಬೇಡ, 5 ವರ್ಷ 6 ವರ್ಷ ಆದ್ರೂ ಮಗು ಕುಡಿದ್ರೆ ಏನು ತಪ್ಪಿಲ್ಲ, ಅದಷ್ಟು ಕದೇ ಹಾಲು ಬಿಡೋವರೆಗೂ ಹಾಲು ಬಿಡಿಸಕ್ ಹೋಗ್ಬೇಡ. ಆಗ್ಲಿ ಆಗ್ಲಿ ಗುರುಗಳೇ, ನಂದೊಂದು ಆಸೆ ಗುರುಗಳೇ, ನಾನಿವಾಗ BMTC ಅಂತ ಬೆಂಗಳೂರಲ್ಲಿ BMTC ಆಸೆಗೆ ದುಃಖಕ್ಕೆ ಮೂಲ ಕಣ. ನನ್ನ ಆಸೆ ಹೇಗಿದೆ ಅಂದ್ರೆ, ನನ್ನ ಫ್ಯಾಮಿಲಿ ನಾನೊಬ್ಬ ಬಡ ಚಾಲಕ, ಬಡ ಡ್ರೈವರ್, ನಾನೊಬ್ಬ ಡ್ರೈವರ್. ಸೊ ನನ್ನ ಫ್ಯಾಮಿಲಿಲೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ತುಂಬಾ ಕಂಪ್ಲೀಟ್ ಆಗಿದ್ದಾರೆ. ನನ್ ಒಂದೊಂದ್ ಟೈಮ್ ಅನ್ಕೋತೀನಿ ಸ್ವಲ್ಪ ಎಲ್ಲ ಕರೆಕ್ಟ್ ನಿಯತ್ತಾಗಿರೋರ್ಗೆ ಎಲ್ಲ ಲೇಟ್ ಅಂತ ನಮ್ಮ ಮಿಸಸ್ ಆಗಾಗ ಹೇಳ್ತಾ ಇರ್ತಾರೆ, ಸ್ವಲ್ಪ ಎಲ್ಲ ಕರೆಕ್ಟ್ ಆಗಿರೋರ್ಗೆ ಲೇಟ್ ಆಗುತ್ತೆ, ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದಾರೆ ಅಂದ್ರೆ ಅದೇನೋ ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ ಅಂತ ಈಗ ಹೇಳ್ತಾರೆ. ನನ್ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು, ಏನಾದ್ರೂ ಒಂದ್ ಫ್ಯಾಕ್ಟ್ರಿ ಟ್ರೈ ಮಾಡ್ಕೊಬೇಕು, ಕಷ್ಟ ಬೀಳ್ಬೇಕು ಅಂತ ತುಂಬಾ ಆಸೆ ಇದೆ ಗುರುಗಳೇ. ಅದಾಗುತ್ತಾ ಇಲ್ವಾ, ನಾನ್ ನನ್ ಕೈಲಿ ಮಾಡ್ತೀನಾ ಇಲ್ವಾ ಅನ್ನೋದು ನನಗೊಂದು ಮನಸ್ಸಲ್ಲಿ. ತಲೆ ತಿನ್ಬೇಡ, ನಿಮ್ಗೆಲ್ಲ ಒಳ್ಳೇದ್ ಮಾಡದಷ್ಟು ನಮ್ ತಲೆ ತಿಂತಾ ಇದ್ರಿ, ಸಾಕು ಊಟ ಮಾಡಕ್ ಬಿಡ್ರ. ಸರಿಯಾಗಿ ಬದುಕರು ಅಂದ್ರೆ ತಿಪ್ಪೆಯಲ್ಲಿ ಮಲಗಿದ್ರು ನಿದ್ದೆ ಬರುತ್ತೆ, ಸಂತೆಯಲ್ಲಿ ಮಲಗಿದ್ರು ನಿದ್ದೆ ಬರುತ್ತೆ, ರಾಜನ ಆಸ್ಥಾನದಲ್ಲಿ ಮಲಗಿದ್ರು ನಿದ್ದೆ ಬರುತ್ತೆ. ಈಗಿರೋವಾಗ ಬರೀ ಇದೇ ಆಗೋಯ್ತು ನಿಮ್ದು, ನಿದ್ದೆ ಮಾಡ್ಕೊಂಡು ಸುಖವಾಗಿ ಸಾಲ ಇಲ್ಲದೆ ಬದುಕರು ಅಂತ ಹೇಳಿದ್ರೆ ಬಂದ್ ತಲೆ ತಿಂತಿರಲ್ರ ಇಡಪ್ಪನ. ಸಾಲ ಇಲ್ಲ, 1 ರೂಪಾಯಿ ಕೂಡ ಸಾಲ ಮಾಡಿಲ್ಲ. ಏ ಇಡಪ್ಪನ, ಸಾಕು, ಏನೋ ಒಂದ್ ರೀಸನ್ ಅಂತ ಫೋನ್, ಕಾರಣ ಇಲ್ಲದೆ ಫೋನ್ ಮಾಡ್ಬೇಡಿ, ದೇಶಭಕ್ತಿ ಇದ್ರೆ ಮಾಡಿ, ಇಲ್ಲಾಂದ್ರೆ ಬೇಡ. ಅಲ್ಲ